ಎಲ್ಲರಿಗೂ ನಮಸ್ಕಾರ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಭಾನುವಾರದ ದಿನ ನಾನು ಲೈವಿಗೆ ಫೇಸ್ಬುಕ್ಕಲ್ಲಿ ಬರ್ತಾ ಇದ್ದೀನಿ. ಈ ಲೈವ್ ಪರ್ಟಿಕ್ಯುಲರ್ಲಿ ಫೇಸ್ಬುಕ್ ಫ್ಯಾಮಿಲಿಯ ಎಲ್ಲ ಆತ್ಮೀಯ ಫಾಲೋವರ್ಸ್ಗೋಸ್ಕರ, ಯಾಕೆಂದರೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳ ಪೋರ್ಟಲ್ಗಳಿದೆ, ಇನ್ಸ್ಟಾಗ್ರಾಮ್ ಇರಬಹುದು, ಟ್ವಿಟರ್, ಲಿಂಕ್ಡ್ಇನ್ ಅಥವಾ ನಮ್ಮ ಯೂಟ್ಯೂಬ್ ಇರಬಹುದು, ಬಟ್ ಫೇಸ್ಬುಕ್ ಹ್ಯಾಸ್ ಆಲ್ವೇಸ್ ಬೀನ್ my favorite because of the humongous support that I have personally received through this portal. So Facebook ina veekshakarige modalnedagi dhanyavaadagalu, because in kelave dinagalalli naavu 100k ya big family aagliddivi. So ishtu jana andre lakshantra sankheyalli iruva ashtu jana followers ge mattomme dhanyavaadagalu. ನಿಮಗೆ ನೆನಪಿರಬಹುದು ಕೋವಿಡ್ ಸಂದರ್ಭದಲ್ಲಿ ತುಂಬ ಫ್ರೀಕ್ವೆಂಟಾಗಿ ನಾನು ಲೈವ್ಗೆ ಬರ್ತಾ ಇದ್ದೆ. ಕ್ರಮೇಣವಾಗಿ ನಮ್ಮ ದಿನನಿತ್ಯದ ಕೆಲಸಗಳು ಕೋವಿಡ್ ಆದಮೇಲೆ ಮತ್ತೆ ಎಲ್ಲ ವಾಪಸ್ಗೆ ಹೋಗ್ತಾ ಇದ್ದಾಗೆ ನನಗೂ ಕೂಡ ಸಮಯದ ಅಭಾವ ಇದ್ದರಿಂದ ಅದನ್ನು ಮಾಡೋಕ್ಕಾಗಲಿಲ್ಲ. ಬಟ್ ತುಂಬ ಜನ ಮತ್ತೆ ಕೇಳ್ತಾ ಇರೋದ್ರಿಂದ ಮತ್ತೆ ಫೇಸ್ಬುಕ್ ಲೈವನ್ನು ಅಟ್ಲೀಸ್ಟ್ ಭಾನುವಾರದ ದಿನ, ವಿಚ್ ಎವರ್ ಟೈಮ್ ದಟ್ ಸೂಟ್ಸ್ ಮೀ, ಮಾಡಬೇಕು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಮತ್ತೆ ಲೈವ್ ಬಂದಿದ್ದೀನಿ. ಇವತ್ತು ನಾನು ನಿಮಗೊಂದು ಅಮೇಝಿಂಗ್ ಟೆಕ್ನಿಕ್ ತಿಳಿಸ್ಕೊಡ್ತೀನಿ. ಇದು ಕೇಳೋಕ್ಕೆ ತುಂಬ ಈಸಿ ಅಂತ ಅನ್ಸುತ್ತೆ, ಇಷ್ಟೇ ತಾನೇ, ಓ ಇದು ಮಾಡಿದ್ರೆ ಏನು ಅಂತ. ಆದರೆ ಟ್ರಸ್ಟ್ ಮೀ, ಇಟ್ ವರ್ಕ್ಸ್ ವಂಡರ್ಸ್. ಒನ್ ಆಫ್ ದ ಬೆಸ್ಟ್ ಮೆಥಡ್ಸ್ ಟು ಪ್ರೋಗ್ರಾಮ್ ಯುವರ್ ಮೈಂಡ್ ಅಂತ ಹೇಳಬಹುದು. ನೀವು ಇದಕ್ಕೆ ಮಾಡಬೇಕಾಗಿರೋದು ಇಷ್ಟೇ, ಒಂದು ಸುಂದರವಾದ ಹಾಳೆಯನ್ನು. ಈಗ ನಿಮಗೆ ತುಂಬ ಪ್ರೀತಿ ಇರೋರಿಗೆ ಲವ್ ಲೆಟರ್ ಬರೆದ್ರೆ ಯಾವ ಥರ ಒಂದು ನೀಟ್ ಡಿಸೈನ್ ಇರೋ ಕ್ಯೂಟ್ ಲೆಟರ್ ತಗೊಂಡು ನೀವು ಪತ್ರ ಬರೆಯೋಕ್ಕೆ ಇಷ್ಟಪಡ್ತಿರಲ್ಲ, ಆ ಥರ ತುಂಬ ಚೆನ್ನಾಗಿದೆ ಇದು ಅಂತ ನಿಮಗೆ ನೋಡೋಕ್ಕೆ ತುಂಬ ಖುಷಿ ಕೊಡುವಂಥ ಒಂದು ಸುಂದರವಾದ ನಿಮ್ಮ ಫೇವ್ರೆಟ್ ಕಲರ್ನ ಹಾಳೆಯಲ್ಲಿ ಒಂದು ಪತ್ರವನ್ನು ಬರೆಯೋದು. ಏನಿದು ಲೆಟರ್, ಯಾರಿಗಿದು? ಇದು ಒಂದು ರೀತಿ ಲವ್ ಲೆಟರೇ, ಆದರೆ ಇಲ್ಲಿ ಒಂದೇ ಒಂದು ಡಿಫ್ರೆನ್ಸ್. ಅದೇನು ಅಂತಂದರೆ ನಿಮಗೆ ನೀವೇ ಬರ್ಕೊಳ್ಳೋ ಲವ್ ಲೆಟರ್ ಇದು. ಎಸ್. ಸೊ ಇದರಲ್ಲಿ ಏನು ಮಾಡಬೇಕು, ನಿಮಗೆ ನೀವೇ ಅಡ್ರೆಸ್ ಮಾಡ್ತಾ, ಫಾರ್ ಎಕ್ಸಾಂಪಲ್ ಈಗ ನಾನೇ ಆ ಲೆಟರ್ನ ನನಗೆ ಬರ್ಕೊಂಡ್ರೆ, ಡಿಯರ್ ಪೂರ್ವಿ, ಅಥವಾ ನೀವು ಇನ್ನೂ ಒಂಚೂರು ವೈಭವೀಕರಣ ಮಾಡ್ಬೋದು, ಡಿಯರ್ ಬ್ಯೂಟಿಫುಲ್ ಪೂರ್ವಿ, ಡಿಯರ್ ಚಾಂಪಿಯನ್ ಪೂರ್ವಿ, ಡಿಯರ್ ವಂಡರ್ಫುಲ್ ಪೂರ್ವಿ, ವಾಟ್ ಎವರ್. ಅಥವಾ ಖಂಡಿತ ನಿಮ್ಮ ಮಾತೃಭಾಷೆಯಲ್ಲಿ ಯಾವ ರೀತಿ ನಿಮಗೆ ಕಂಫರ್ಟಬಲ್ ಅನಿಸುತ್ತೋ ನಿಮ್ಮನ್ನು ಅಡ್ರೆಸ್ ಮಾಡೋದು, ಆ ಥರ ಅಡ್ರೆಸ್ ಮಾಡ್ತಾ ನಿಮ್ಮ ಜೀವನದ ಆ ಹಾದಿಯನ್ನು ಸಂಕ್ಷಿಪ್ತವಾಗಿ, ತುಂಬ ಕತೆ ಬರೆಯೋದು ಬೇಡ, ಸಂಕ್ಷಿಪ್ತವಾಗಿ ಹೀಗೆಲ್ಲ ಆಯಿತು, ಈ ಥರ ಬಂದೆ, ಈ ರೀತಿ ಕನಸುಗಳನ್ನು ಕಟ್ಕೊಂಡಿದ್ಯಾ, ನಿಂಗೆ ಈ ರೀತಿ ಒಳ್ಳೆಯದಾಗತ್ತೆ, ಇದನ್ನು ಮಾಡು, ಇದನ್ನು ಬಿಟ್ಟುಬಿಡು, ಆದಷ್ಟು ಇದನ್ನು ಅಳವಡಿಸ್ಕೋ, ಈ ರೀತಿ ಶಾಂತವಾಗಿರು, ಈ ರೀತಿ ಸೇವೆಯನ್ನು ಮಾಡು, ಈ ರೀತಿ ವೃತ್ತಿಯಲ್ಲಿ ಮುಂದೆ ಹೋಗು, ಈ ಥರ ನಿಮಗೆ ನೀವೇ ಒಂದು ಮನದಾಳದ ಮಾತನ್ನು ಹೇಳ್ಕೊಳ್ಳೋ ಥರ ಒಂದು ಲೆಟರ್ ಬರೀರಿ. ಈ ವರ್ಷದಲ್ಲಿ ಹಾರ್ಡ್ಲಿ 4 months ಇದೆ, 1 month ನಾವು ಹಾಗೆ ಡಿಸ್ಕೌಂಟ್ ಮಾಡಿಬಿಡ್ಬಹುದು, ಆ ಹಬ್ಬ ಈ ಹಬ್ಬ ಅಂತ ಅಲ್ವಾ, ಒಂದು 3 ತಿಂಗಳು ಕಾಲ್ಭಾಗದ ವರ್ಷ ಅಷ್ಟೇ ಬಾಕಿ ಇರೋದು. ಸೊ ಇಡೀ ವರ್ಷವನ್ನು ತಿರುಗಿ ನೋಡೋದಕ್ಕಿಂತ ಇಡೀ ಜೀವನವನ್ನು ಒಮ್ಮೆ ಗಮನಿಸ್ತಾ ಏನೆಲ್ಲ ಪ್ರಮುಖ ವಿಷಯಗಳನ್ನು ಸಾಧಿಸಲೇಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಯಾವ ರೀತಿಯಲ್ಲಿ ಅದ್ರ ಕಡೆ ಹೋಗ್ತಾ ಇದ್ದೀನಿ, ಈ ಸಂಘರ್ಷಗಳ ನಡುವೆಯೂ ಆ ಛಲವನ್ನು ಬಿಡದೆ ಅನ್ನೋ ಅಂತ ಒಂದು ಉತ್ಸಾಹವನ್ನು ತುಂಬುವ ಒಂದು ಮೈಂಡ್ ಪ್ರೋಗ್ರಾಮಿಂಗ್ ಈ ಲೆಟರ್ ಜೊತೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಹ್ಯಾಂಡ್ ರೈಟಿಂಗ್ ಇಸ್ ಮೈಂಡ್ ರೈಟಿಂಗ್. ನಿಮ್ಮ ಇನ್ನರ್ ಮೈಂಡ್ ಬರೆಯುವಂತಹ ಒಂದು ಬರವಣಿಗೆ ಏನಿದೆ ಅದರ ಮೂಲಕ ಸೂಕ್ತವಾಗಿ ವಿಚಾರಗಳನ್ನು ನೀವು ಮಾರ್ಗದರ್ಶನ ಮಾಡಬಹುದು. ಎಷ್ಟೋ ಸಾರಿ ನಮ್ಮ ಗುರಿ ಏನೋ ಒಂದಷ್ಟು ವಿಚಾರಗಳಿರುತ್ತೆ, ಆಧ್ಯಾತ್ಮಿಕವಾಗಿ ಒಂದಷ್ಟು, ಸೋಷಿಯಲ್ ಸರ್ವಿಸಲ್ಲಿ ಒಂದಷ್ಟು, ಕೆರಿಯರು, ಮೆಟ್ರಲಿಸ್ಟಿಕ್ಕು, ಫಿಸಿಕಲ್ಲು, ಇಮೋಷನಲ್ಲು, ಸ್ಪಿರಿಚುವಲ್ ಅಂತೆಲ್ಲ. ಬಟ್ ಯಾವುದೋ ಒಂದು ಎರಡು ಜಗಳದಲ್ಲೋ ಅಥವಾ ಏನೋ ಸಡನ್ನಾಗಿ ಆಗಾಯ್ತಾಯಿತು ಅಂತನೋ ಅಥವಾ ಬೇಸರ ಆಯಿತು ಅಂತನೋ ಕಂಪ್ಲೀಟ್ ಡಿವಿಯೇಷನ್ ತೊಗೊಂಬಿಟ್ಟಿರ್ತೀವಿ ಅದರಿಂದ. ಆ್ಯಂಡ್ ಮತ್ತೆ ರಿವೈವ್ ಆಗೋಕ್ಕೆ ಆಗ್ತಾ ಇರಲ್ಲ, ಮತ್ತೆ ನಮ್ಮನ್ನು ನಾವು ಸ್ಟೇಬಲ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ, ಮತ್ತೆ ಟ್ರ್ಯಾಕಿಗೆ ಹೋಗೋಕ್ಕೆ ಆಗ್ತಾ ಇರಲ್ಲ. ಎಷ್ಟೋ ಜನ ಹೇಳ್ತಾರೆ ನಾನು ತುಂಬ ಚೆನ್ನಾಗಿ ಯೋಗ ಮಾಡ್ತಾ ಇದ್ದೆ, ಎಕ್ಸಸೈಸ್ ಮಾಡ್ತಾ ಇದ್ದೆ, ಪ್ರತಿದಿನ ಪುಸ್ತಕ ಓದ್ತಾ ಇದ್ದೆ, ಮಂತ್ರ ಚಾಂಟ್ ಮಾಡ್ತಾ ಇದ್ದೆ, ಬಟ್ ಮನೇಲಿ ಏನೋ ಒಂದು ಆಯಿತು ಸಣ್ಣದು, ಅದಾದ್ಮೇಲೆ ನಾನು ವಾಪಸ್ ಅದನ್ನು ಮಾಡೋಕ್ಕೆ ಆಗಲಿಲ್ಲ, ಅದೊಂದು ಸಣ್ಣ ಅಭ್ಯಾಸ ಬಿಟ್ಟೇ ಹೋಯಿತು, ಈ ಥರ ಎಲ್ಲ ಹೇಳ್ತಾರೆ ತುಂಬ ಜನ ಪಾಪ. ಸೊ ಮತ್ತೆ ಟ್ರ್ಯಾಕಿಗೆ ಬರೋಕ್ಕೆ ಈ ಪತ್ರ ತುಂಬ ಸಹಾಯ ಮಾಡುತ್ತೆ. ಆ್ಯಂಡ್ ನಮ್ಗೆಲ್ರಿಗೂ ಬೇಕಾಗಿರೋದು ಸೆಲ್ಫ್ ಮೋಟಿವೇಶನ್ ಅಲ್ವಾ? ಯಾರಾದರೂ ಹುರಿದುಂಬಿಸ್ಲಿ, ಬೆಂತಟ್ಲಿ, ಏ ಕಮಾನ್ ಯು ಕೆನ್ ಡೂ ಇಟ್ ಅಂತ ಜೋಶ್ ಕೊಡಲಿ ಅಂತ ಎಷ್ಟು ಆಸೆ ಪಡ್ತೀವಿ. ಬಟ್ ನಮಗಿಂತ ನಮಗೆ ಮೋಟಿವೇಶನ್ ಮಾಡೋರು ಬೆಟರ್ ವ್ಯಕ್ತಿ ಇಡೀ ಭೂಮಿಲಿ ಯಾವುದೇ ವ್ಯಕ್ತಿ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಆ ಲೆಟರಲ್ಲಿ ಒಂದು ರೀತಿ ಇಂಡೈರೆಕ್ಟ್ ಮೋಟಿವೇಶನ್ ಕೂಡ ಆಗುತ್ತೆ ನಿಮಗೆ.
ಏ ನೀನು ಖಂಡಿತ ಮಾಡಕ್ ಸಾಧ್ಯ ಇದೆ, ನೀನು ಎಂತೆಂಥ ಸಂಘರ್ಷಗಳನ್ನ ಗೆದ್ದಿದ್ಯಾ, ಯಾರ್ಯಾರೋ ಏನೇನೋ ಅಂದ್ರು ನೀನು ಯಾರು ಅಂತ ನಿನಗೆ ಗೊತ್ತಿರೋದ್ರಿಂದ ಯು ಆರ್ ವೆರಿ ಕ್ಲಿಯರ್, ನೀನು ಇದನ್ನ ಸಾಧಿಸಕ್ ಸಾಧ್ಯ ಆಗುತ್ತೆ. ಈ ತರ ಒಂದು ಮೋಟಿವೇಶನ್ ರೀತಿಯಲ್ಲಿ ತುಂಬಾ ದೊಡ್ಡ ಕಥೆಯನ್ನ ಬರೆಯಕ್ ಹೋಗ್ಬೇಡಿ. ಮ್ಯಾಕ್ಸಿಮಮ್ ಒಂದೂವರೆ ಎರಡು ಪೇಜ್ ಮ್ಯಾಕ್ಸಿಮಮ್, ಅದ್ರ ಒಳಗಡೆ ನಿಮ್ಮ ಅಷ್ಟೂ ವಿಚಾರಗಳನ್ನ ಬರೆದು ಒಂದು ಕನ್ಕ್ಲೂಷನ್ ಅಲ್ಲಿ ಹೇಗಿರ್ಬೇಕು ಅಂದ್ರೆ, ಮುಂಬರುವ ಮೂರ್ನಾಲ್ಕು ತಿಂಗಳುಗಳಲ್ಲಿ ಇದೆಲ್ಲವೂ ಸಂಭವಿಸುತ್ತೆ ನಿನ್ ಮೂಲಕ, ಅಷ್ಟು ಪೊಟೆನ್ಶಿಯಲ್ ನಿನಗಿದೆ, ನನಗೆ ನಿಮ್ ಮೇಲೆ ನಂಬಿಕೆ ಇದೆ, ಐ ಕಂಪ್ಲೀಟ್ಲಿ ಟ್ರಸ್ಟ್ ಯು. ಈಗ ಭೂಮಿ ತಾಯಿ ನಾವ್ ಎಷ್ಟು ಗೂಫ್ ಅಪ್ ಮಾಡಿದ್ರು ತಪ್ಪು ಮಾಡಿದ್ರು ಕ್ಷಮಿಸಿ ಮತ್ತೆ ಮತ್ತೆ ನಮಗೆ ಚಾನ್ಸ್ ಕೊಡ್ದಿಲ್ವಾ, ಆ ತರ ಐ ಟ್ರಸ್ಟ್ ಇನ್ ಯು, ಐ ನೋ, ಐ ಬಿಲೀವ್ ಯು ಕ್ಯಾನ್ ಡೂ ಇಟ್ ಅನ್ನೋ ತರ ನೀವು ಮತ್ತೆ ಅದಕ್ಕೆ ರಿವೈವ್ ಮಾಡೋ ತರ ನಿಮ್ಮ ಮನಸ್ಸಿಗೆ ನೀವೇ ನಿಮ್ಮ ಪರ್ಸನಾಲಿಟಿಗೆ ಒಂದು ಲೆಟರ್ನ ಅಡ್ರೆಸ್ ಮಾಡಿ ಬರೀರಿ. ಇದು ತುಂಬ ಚಿಕ್ಕ ಕೆಲಸ. ಈಗೆಲ್ಲ ಸೋಷಿಯಲ್ ಮೀಡಿಯಲ್ಲಿ ನಾಲ್ಕು ವಿಡಿಯೋ ನೋಡೋದ್ರೇ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೊರಟೋಗುತ್ತೆ, 10 ನಿಮಿಷ ನಿಮ್ಗೆ ಲೆಟರ್ ಬರ್ಕೊಳ್ಳೋಕೆ ಟೈಮ್ ಇಲ್ವಾ? ಇದೆ. ಟ್ರಸ್ಟ್ ಮೀ, ಅಟ್ ದಿ ಎಂಡ್ ಆಫ್ ದಿ ಇಯರ್ ಅಥವಾ ಅಟ್ ಲೀಸ್ಟ್ ನೆಕ್ಸ್ಟ್ ಇಯರ್ ಜಾನ್ವರಿ ಒಳಗೆ ನೀವು ಖಂಡಿತ ಒಂದು ಥ್ಯಾಂಕ್ಸ್ ನನಗೆ ಹೇಳೇ ಹೇಳ್ತೀರಾ. ಈ ಸಣ್ಣ ಕೆಲಸವನ್ನ ನೀವೆಲ್ಲರೂ ಮಾಡಬೇಕು, ಮಾಡ್ತೀರಾ? ಸೊ ಒಂದು ರೀಕ್ಯಾಪ್ ತರ ಆಗ್ಬೇಕು ನಿಮ್ ಲೈಫು, ಒಂದು ಕ್ಲಾರಿಟಿ ಸಿಗಬೇಕು, ಪ್ಲಸ್ ಒಂದು ಕನ್ಕ್ಲೂಷನ್ ಅಲ್ಲಿ ಒಂದು ಮೋಟಿವೇಶನ್ ಅದ್ರ ಮೂಲಕ ಇರಬೇಕು. ಓಕೆ, ಅನ್ರಿಯಲಿಸ್ಟಿಕ್ ಆಗಿ ಏನೇನೋ ಬರ್ಕೊಳಕ್ ಹೋಗ್ಬೇಡಿ. ಬಿ ವೆರಿ ಪ್ರಾಕ್ಟಿಕಲ್, ಬಿ ವೆರಿ ಟ್ರೂತ್ಫುಲ್, ಬಿ ವೆರಿ ಟ್ರಾನ್ಸ್ಪರೆಂಟ್ ಟು ಯುವರ್ ಓನ್ ಸೆಲ್ಫ್. ನಿಮಗೆ ನೀವು ಪ್ರಾಮಾಣಿಕವಾಗಿ ಅದನ್ನ ಬರೆದು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಇಟ್ಸ್ ಅ ಸಿಂಪಲ್, ವೆರಿ ಸಿಂಪಲ್ ಆಕ್ಟ್. ಅದು ಚಿಕ್ಕ ಚಿಕ್ಕದಿರ್ಬೋದು, ನಿನ್ನ ಸಂಬಂಧಗಳನ್ನ ನೀನು ಸುಧಾರಿಸ್ಕೊಳ್ಬಹುದು ಅನ್ನೋದಿರ್ಬಹುದು, ನಿನ್ನ ಶಾಪಿಂಗ್ ಕಮ್ಮಿ ಮಾಡು, ವೇಸ್ಟ್ ಆಗಿ ಅದು ತಗೊಳಕ್ ಹೋಗ್ಬೇಡ ಅನ್ನೋ ಸಣ್ಣ ವಿಷಯ ಇರ್ಬಹುದು, ನಿನ್ನ ದೇಹ ನೀನು ನೋಡ್ಕೋಬೇಕು, ಕೆಟ್ಟ ಪ್ರಯಾಸ ಬಿಡಕ್ ಸಾಧ್ಯ ಇದೆ ಬಿಡು ಅನ್ನೋದಿರ್ಬಹುದು, ಮಗು ಹತ್ರ ಇನ್ನು ತಾಳ್ಮೆಯಿಂದ ನಡ್ಕೋ ಅನ್ನೋದಿರ್ಬಹುದು, ಯಾವುದೋ ಶುಲ್ಲಕ ವಿಷಯಕ್ಕೆ ಇಷ್ಟು ವರ್ಷ ತಲೆ ಕೆಡಿಸ್ಕೊಂಡೆ ಇನ್ನು ಬೇಡ ಅನ್ನೋದಿರ್ಬಹುದು. ಕಮಾನ್, ಲೈಫ್ ಅನ್ನ ಇನ್ನು ಡೀಪ್ ಆಗಿ ನೀನು ಎಕ್ಸ್ಪ್ಲೋರ್ ಮಾಡು, ಟ್ರಾವೆಲ್ ಮಾಡು, ಆಧ್ಯಾತ್ಮಕ್ಕೆ ಇನ್ನೂ ಆಳವಾಗಿ ಇಳಿ ಅನ್ನೋದಿರಬಹುದು, ಎಕ್ಸಸೈಸ್ ಮಾಡು, ಇನ್ನು ಯಾವಾಗ ಮುಂದೆ ಮುಂದೆ ನಾಳೆ ನಾಳೆ ಅಂತ್ಯ ಅನ್ನೋದಿರಬಹುದು. ಚಿಕ್ಕ ಚಿಕ್ಕದು ರಿಯಲಿಸ್ಟಿಕ್ ಆಗಿ ಬರೀರಿ. ನೀವು ಯಾರನ್ನೂ ಮೆಚ್ಚಿಸ್ತಾ ಇಲ್ಲ, ಅದು ಯಾರಿಗೂ ಪಬ್ಲಿಷ್ ಮಾಡ್ತಾ ಇಲ್ಲ ಅಲ್ವಾ, ನಿಮಗೆ ನಿಜವಾಗ್ಲೂ ಇದು ಮಾಡೋ ಕೆಪಾಸಿಟಿ ಇದೆ, ಆದರೆ ಯಾವುದೋ ಒಂದಷ್ಟು ಕಾರಣಗಳಿಗೆ ನೀವು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಥರ ಇರಬಹುದು. ಸೊ ಪ್ಲೀಸ್ ರೈಟ್, ಆ್ಯಂಡ್ ಇಟ್ ವಿಲ್ ಡೆಫಿನೆಟ್ಲಿ ಮೇಕ್ ಅ ಹ್ಯೂಜ್ 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 ಡಿಫ್ರೆನ್ಸ್. ರೈಟ್, ಸೊ ಈ ಥರದ್ದು ಪ್ರತಿ ಭಾನುವಾರ ಖಂಡಿತ ಆದಷ್ಟು ನಾನು ಟ್ರೈ ಮಾಡ್ತೀನಿ, ಪ್ರತಿ ಭಾನುವಾರ ಲೈವ್ ಬಂದು ಆ್ಯಂಡ್ ಅದಕ್ಕೆ ನಿರ್ದಿಷ್ಟವಾದ ಸಮಯವನ್ನು ನಾನು ಘೋಷಣೆ ಮಾಡ್ತೀನಿ ಮುಂಬರುವ ವಾರಗಳಲ್ಲಿ. ಸೊ ದಟ್ ಎಕ್ಸಾಕ್ಟ್ಲಿ ಎಟ್ ದಟ್ ಟೈಮ್ ಎವ್ರಿ ಸಂಡೇ ಆನ್ ಫೇಸ್ಬುಕ್ ವಿ ಕ್ಯಾನ್ ಕಮ್ ಲೈವ್, ಆ್ಯಂಡ್ ಅಫ್ಕೋರ್ಸ್ ನಮ್ಮ ಯೂಟ್ಯೂಬಿನ ಬ್ಯೂಟಿಫುಲ್ ಫ್ಯಾಮಿಲಿಗೆ ಈ ವಿಡಿಯೋನ ಮತ್ತೆ ನಾನು ರೀಅಪ್ಲೋಡ್ ಮಾಡ್ತೀನಿ. ಸೊ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ಉಚಿತವಾಗಿ ನಾವು ಲೈವ್ ಆಗಿ ಯೂಟ್ಯೂಬಲ್ಲಿ ಒಂದು ಗ್ರೂಪ್ ಗ್ಯಾದರಿಂಗ್ ಥರ ಮೆಡಿಟೇಷನ್ ಮಾಡ್ತೀವಿ, ಅದಕ್ಕೂ ಜಾಯ್ನ್ ಆಗಬಹುದು ನೀವು. ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಕನ್ನಡ ಮತ್ತು ಡಾಕ್ಟರ್ ಪೂರ್ವಿ ಜಯರಾಜ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಬಹುದು. ಇನ್ನು ಕೆಲವೇ ದಿನಗಳಲ್ಲಿ ಇಂಗ್ಲೀಷ್ನಲ್ಲಿ ಇನ್ಸ್ಟಾಗ್ರಾಮ್ದು ID ಲಾಂಚ್ ಆಗುತ್ತೆ. ಸೊ ಅದರ ಮೂಲಕ ಕೂಡ ನಿಮ್ಮ ಒಂದು ಸಪೋರ್ಟ್ ಇರಲಿ. ಅಫ್ಕೋರ್ಸ್ ನಮ್ಮೆಲ್ಲ ವಿಡಿಯೋ ಆ ಕಂಟೆಂಟ್ ಏನೇ ಇದ್ರೂ ಕನ್ನಡದಲ್ಲಿ ಆಲ್ರೆಡಿ ಬಂದುಬಿಟ್ಟಿರತ್ತೆ ಅಥವಾ ಮೊದಲು ಬರುತ್ತೆ, ಆಮೇಲೆ ನಾನು ಆಂಗ್ಲ ಭಾಷೆಗೆ ಪ್ರಿಫರೆನ್ಸ್ ಕೊಡೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. 12 ವರ್ಷಗಳಿಂದ ಸೋಷಿಯಲ್ ಮೀಡಿಯಲ್ಲಿ ನಾನು ಇದನ್ನೇ ಫಾಲೋ ಮಾಡಿರೋದು, ಬಟ್ ಇಟ್ ಇಸ್ ಟೈಮ್, ಯಾಕಂದರೆ ತುಂಬ ಜನ ಬೇರೆ ಭಾಷೆಯವರು ಇದನ್ನು ಕೇಳ್ತಾ ಇರೋದ್ರಿಂದ ಅದನ್ನು ಕೂಡ ನಾವು ಶುರು ಮಾಡ್ತಾ ಇದ್ದೀವಿ. ಆಲ್ರೆಡಿ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ ಲಾಂಚ್ ಆಗಿದೆ, ನೀವು ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ, ನಿಮ್ಮ ಎನ್ಕರೇಜ್ಮೆಂಟ್ ಹಾಗೆ ಇರಲಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಬ್ ಕಾನ್ಷಿಯಸ್ ಮೈಂಡಿನ ಅಡ್ವಾನ್ಸ್ ಪ್ರೋಗ್ರಾಮ್ ಕ್ಲಾಸ್ ಇನ್ನೇನು ಸ್ಟಾರ್ಟ್ ಮಾಡ್ತಾ ಇದ್ದೆ. ಸಡನ್ ಆಗಿ ನನಗೆ ನೆನಪಾಯಿತು ಆ ದಿನಗಳು, ಆ ಸುಂದರವಾದ ದಿನಗಳು ವೇರ್ ವಿ ವೇರ್ ಯುನೋ ಕನೆಕ್ಟಿಂಗ್ ಲೈವ್ ಎವ್ರಿ ವೀಕ್, ಆ್ಯಂಡ್ ಎಷ್ಟು ಸುಂದರವಾದ ಪ್ರಶ್ನೆಗಳನ್ನು ನೀವು ಕೇಳ್ತಾ ಇದ್ರಿ, ಅದೆಲ್ಲ ನೆನಪಾಯಿತು. ಅದಕ್ಕೆ ಗ್ರ್ಯಾಟಿಟ್ಯೂಡ್ ಕೊಡಬೇಕು ಅಂತಾನೆ ಆ್ಯಕ್ಚುಲಿ ಲೈವ್ ಬಂದಿದ್ದೀನಿ. ಬಟ್ ಪ್ರತಿ ವಾರ ಒಂದೊಂದು ಹೊಸ ಆರೋಗ್ಯಕ್ಕೆ, ಔಷಧರಹಿತ ಚಿಕಿತ್ಸೆಗೆ, ಮನಃಶಕ್ತಿ ಹೆಚ್ಚು ಮಾಡ್ಕೊಳ್ಳೋಕೆ, ಸಿಂಪಲ್ ಆಗಿ ಬಟ್ ಪೀಸ್ಫುಲ್ ಆಗಿ ಬದುಕೋಕೆ, ನೋಡಿ ಇದು ತುಂಬ ಮುಖ್ಯ. ಇವಾಗ ಯಾಕೆ ಕನ್ಕ್ಲೂಷನ್ ಒಂದು ವಿಷಯ ಹೇಳ್ತೀನಿ, ಯಾಕಂದರೆ ಸೋಷಿಯಲ್ ಮೀಡಿಯಲ್ಲಿ ನಾವೆಲ್ಲ ಆ್ಯಕ್ಟಿವ್ ಆದಷ್ಟು ಬೇರೆಯವ್ರ ಲೈಫ್ ನನಗಿಂತ ಚೆನ್ನಾಗಿದೆ ಅನ್ನೋದು ತುಂಬ ತುಂಬ ಜನದ ಮೈಂಡ್ಗೆ ತುಂಬ ಜಾಸ್ತಿ ಬರುತ್ತೆ. ದಿನದಲ್ಲಿ 20 ಸತಿ ಅವ್ರ ಬಟ್ಟೆ ನನಗಿಂತ ತುಂಬ ಚೆನ್ನಾಗಿದೆ, ಅವ್ರ ಶ್ರೀಮಂತ ನನಗಿಂತ ಚೆನ್ನಾಗಿ ಮಾಡ್ಕೊಂಡ್ರು, ಅವ್ರ ಗೃಹ ಪ್ರವೇಶ ನಮಗಿಂತ ಮನೆಗಿಂತ ಜೋರಾಗಾಯಿತು, ಓಹೋಹೋ ಅವ್ರು ನಮಗಿಂತ ಮುಂಚೆ ಕಾರ್ ತೊಗೊಂಡ್ಬಿಟ್ರು, ಓ ನೋಡು ಅವರು ಈ ಚಾಯ್ಸ್ ಮಾಡಿದ್ದಕ್ಕೆ ಇವತ್ತು ನನಗಿಂತ ಚೆನ್ನಾಗಿದ್ದಾರೆ. ನಾವು ಕಾಮನ್ ಆಗಿ ಹೇಳ್ತೀವಲ್ಲ ಎಲ್ಲರ ಮನೆ ದೋಸೆ ತೂತು ಅಂತ, ಅದು ನಮ್ಮ ಮನಸ್ಸಿಗೆ ಅವಾಗ ಬರಲ್ಲ.
ಅವಾಗ ಬರಲ್ಲ. ಅಂದ್ರೆ ಅವರು ಚೆನ್ನಾಗಿಲ್ಲ ಬಿಡು, ನೀನು ಚೆನ್ನಾಗಿಲ್ಲ ಬಿಡು ಅಂತ ಸಮಾಧಾನ ಮಾಡ್ಕೊಳ್ಳಿ, ನಾ ಹೇಳ್ತಾ ಇಲ್ಲ. ನಿಮ್ಮ ಶಾಂತಿಯನ್ನ ನಿಮ್ಮ ಸಂದರ್ಭದಲ್ಲೇ, ನಿಮ್ಮ ಮನೆಯಲ್ಲೇ, ನಿಮ್ಮ ಕೆಲಸದಲ್ಲೇ, ನಿಮ್ಮ ಸಂಬಂಧದಲ್ಲೇ, ನಿಮ್ಮ ಕಷ್ಟದಲ್ಲೇ, ನಿಮ್ಮ ಸಂದಿಗ್ಧ ಪರಿಸ್ಥಿತಿ ಒಳಗಡೆನೇ ಕಂಡ್ಕೋಬಹುದು. ಅದಕ್ಕೆ ನಿಮ್ ಸೋಲ್ ಆ ತರನೇ ಪ್ರೋಗ್ರಾಮ್ ಮಾಡ್ಕೊಂಡ್ ಬಂದಿದೆ. ನೀವು ಬೇರೆ ಯಾವ್ದೋ ಪ್ಯಾರಲಲ್ ರಿಯಾಲಿಟಿಲಿ ಕಂಡ್ಕೊಳ್ಬಹುದು, ಇಲ್ಲಿ ಕಂಡ್ಕೊಳಕ್ ಆಗಲ್ಲ ಅಂದ್ರೆ ಅದು ಅನಾರೋಗ್ಯನೇ. ದಟ್ ಇಸ್ ನಥಿಂಗ್ ಬಟ್ ನೆಗೆಟಿವ್ ಥಿಂಕಿಂಗ್. ಅದು ಅನಾರೋಗ್ಯನೇ. ಆ ಸ್ಥಿತಿಯಿಂದ ಮೊದಲು ನೀವು ಹೊರಗಡೆ ಬರಬೇಕು. ಅಂಡ್ ಖಂಡಿತ ಯಾರೋ ಫೋಟೋಶೂಟ್ ಮಾಡ್ಕೊಳತ್ತಾರ, ಯಾರೋ ಪರ್ಚೇಸ್ ಮಾಡೋತಾರ, ಯಾರೋ ಟ್ರಾವೆಲ್ ಮಾಡೋತಾರ, ಯಾರೋ ಏನೋ ಮಾಡೋತಾರ, ಯಾರೋ ಚೆನ್ನಾಗಿ ಕಾಣೋತಾರ, ಕಂಡ್ರೇನೆ ನೀವು ಆರೋಗ್ಯಕರ, ಸಕ್ಸಸ್ಫುಲ್, ಸ್ಪಿರಿಚುಲಿ ಗ್ರೇಟು. ದರ್ ಇಸ್ ನೋ ರಿಯಾಲಿಟಿ ಲೈಕ್ ದಟ್. ಆಯ್ತಾ? ನಿನ್ನೆ ತಾನೆ ಒಂದು ಪುಟಾಣಿ ಹುಡುಗಿ, ತುಂಬಾ ಮುದ್ದವಳು, ನಂತರ ಟ್ರೀಟ್ಮೆಂಟ್ ತಗೊಂಡು ನಾನು ಅವಾಗವಾಗ ನೋಡಕ್ ಬರ್ತಿರ್ತಾಳೆ, ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗಿ ಬರ್ತೀನಿ ಅಂತ ಅವಳು ಹೇಳ್ತಾ ಇದ್ಲು. ಎಲ್ಲರೂ ಅಮ್ಮಂದಿರ ಬಗ್ಗೆ ಎಷ್ಟೆಲ್ಲ ಹೇಳ್ತಾರೆ, ನಮ್ಮಮ್ಮ ಆ ಥರ ಅಂತ ದಿನ ಮಾತಾಡ್ತಾರೆ, ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ನನ್ನ ಸಂಬಂಧ ಅಷ್ಟೊಂದು ಚೆನ್ನಾಗಿಲ್ಲ ನಮ್ಮಮ್ಮನ ಜೊತೆ, ಹಾಗಾದರೆ ನಾನು ಪಾಪ ಮಾಡಿದ್ದೀನ, ನನ್ನಲ್ಲೇನೋ ಮಾನಸಿಕವಾಗಿ ತೊಂದರೆ ಇದೆಯಾ, ಇದು ಸರಿ ಮಾಡ್ಕೊಳಕ್ಕೆ ಆಗಲ್ವಾ, ಹಾಗಾದರೆ ಇದೇನೋ ದೋಷನಾ ಅಂತ. ಸೊ ಮಿಸ್ ಟೆಲ್ಲಿಂಗ್ ಹರ್, ನಿನ್ನ ಫ್ರೆಂಡು ಅವರ ಅಮ್ಮನ ಜೊತೆ ತುಂಬ ಚೆನ್ನಾಗಿದ್ದಾಳೆ ಬೆಸ್ಟ್ ಫ್ರೆಂಡ್ ಥರ, ಅಂದರೆ ದಟ್ ಇಸ್ ದಿ ಎಕ್ಸ್ಪೀರಿಯನ್ಸ್ ಶಿ ಇಸ್ ಅಟ್ರಾಕ್ಟೆಡ್. ನೀನು ಸ್ಟ್ರಗಲ್ ಮಾಡ್ತಾ ಇದೆಯಾ, ಅಮ್ಮನಿಗೇನೋ ಸ್ವಲ್ಪ ಕಿರಿಕಿರಿ ಇದೆ, ಸಮಸ್ಯೆ ಇದೆ, ಅಮ್ಮ ಆ ಥರ ಇವತ್ತು ನಿಮ್ಮ ಜೊತೆಲಿ ಆಗಲ್ಲ, ಅಥವಾ ಯುವರ್ ರಿಲೇಷನ್ಶಿಪ್ ಇಸ್ ನಾಟ್ ವೆರಿ ಹೆಲ್ದಿ ವಿತ್ ದಟ್ ಫಾರ್ ಮೆನಿ ಮೆನಿ ರೀಸನ್ಸ್ ಅಂತಂದರೆ, ದಟ್ ಇಸ್ ದಿ ಎಕ್ಸ್ಪೀರಿಯನ್ಸ್ ವಿಚ್ ಯು ಹ್ಯಾವ್ ಚೋಸನ್. ಸೊ ಆ ಖಾಲಿತನದಲ್ಲಿ ನೀನು ಇನ್ನೇನು ಕಂಡ್ಕೋಬಹುದು, ಆ ಖಾಲಿತನದಲ್ಲಿ ದೈವಿ ಶಕ್ತಿಯನ್ನು ಎಷ್ಟು ನೀನು ಆಹ್ವಾನ ಮಾಡಬಹುದು, ಅದರಲ್ಲಿ ಆ ಭಗವತಿ ಎನರ್ಜಿಯನ್ನು ನೀನು ಎಷ್ಟು ನೋಡ್ಬೋದು, ಆಧ್ಯಾತ್ಮಿಕವಾಗಿ ಎಷ್ಟು ಬೆಳಿಬಹುದು, ನಿನ್ನನ್ನು ನೀನು ಹೇಗೆ ಸ್ವಯಂ ಪ್ರೀತಿ ಮಾಡ್ಬೋದು. ಅಫ್ಕೋರ್ಸ್ ನಿಮ್ಮ ತಾಯಿ ಜೊತೆ ಸಂಬಂಧ ಸುಧಾರಿಸ್ಕೊಳಕ್ ಪ್ರಯತ್ನ ಪಡು, ಬಟ್ ಆ ರಿಯಾಲಿಟಿ ಇಲ್ಲ ಅಂದ್ರೆ ಈಗ ಎಷ್ಟೋ ಜನ ಅಪ್ಪ ಅಮ್ಮನೇ ಇರಲ್ಲ ಅಲ್ವಾ. ಸೊ ಆ ರಿಯಾಲಿಟಿ ಏನ್ ಕಂಡ್ಕೋಬಹುದು ಅದನ್ನ ನೋಡು ಅಂತ ಅವಳು ಹೇಳ್ತಾ ಇದೆ. ಇನ್ನೊಮ್ಮೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡ್ತೀನಿ. ಸೊ ನಾವೆಲ್ಲರೂ ಆ ದೃಷ್ಟಿಯನ್ನು ಡೆವಲಪ್ ಮಾಡ್ಕೊಳ್ಳೋಣ ಏನಂತೀರ, ಅವಾಗ ಮಾತ್ರ ಆರೋಗ್ಯಕರ ಆಗಕ್ಕೆ ಸಾಧ್ಯ. ನಾಟ್ ವಿತ್ ಕಂಪ್ಯಾರಿಸನ್ ಆರ್ ನಾಟ್ ಶೋಯಿಂಗ್ ಎವ್ರಿಬಡಿ ದಟ್ ಐ ಆಮ್ ಮೋರ್ ಹ್ಯಾಪಿ ದನ್ ಯು, ಐ ಆಮ್ ಬೆಟರ್ ದನ್ ಯು, ಐ ಆಮ್ ಮೋರ್ ಸೆಟಲ್ ದನ್ ಯು. ನನ್ ಆಫ್ ಅಸ್ ಆರ್ ಇನ್ ಅ ಕಾಂಪಿಟೇಷನ್. ಆಯ್ತಾ? ಸೊ ಆ ಹಂತ ಹೋದ ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಈ ಕಾಂಪಿಟೇಷನ್ ಯಾರ ಜೊತೆನೂ ಇರಲಿಲ್ಲ, ಇದು ಹೋಲ್ ಜರ್ನಿ ನನ್ನ ಜೊತೆ ನಾನು ಮಾಡಿದ್ದು ಅಂತ. ಯಾಕಂದ್ರೆ ನಾನು ರಿಟೈರ್ ಆಗೋ ತುಂಬ ಜನ ಥೆರಪಿ ಕ್ಲೈಂಟ್ಗಳಿಗೂ ಟ್ರೀಟ್ಮೆಂಟ್ ಕೊಡೋದ್ರಿಂದ ಆ ಫೇಸನ್ನು ತುಂಬ ಮಾತಾಡಿಸಿ ಮಾತಾಡಿಸಿ ಅರ್ಥ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಿಗೆ ಹೋದ್ಮೇಲೆ ಲೇಟ್ ಆಗೋಗುತ್ತೆ. ಅದರಿಂದ ಖಂಡಿತ ಶ್ರಮ ಪಡಿ, ಬೆಟರ್ ಆಗಿ ಎಲ್ಲ ಆಸ್ಪೆಕ್ಟಲ್ಲೂ, ನಿಮ್ಮ ಗ್ರೋತಲ್ಲಿ, ಕೆರಿಯರಲ್ಲಿ, ಮನಿ ವೈಸು, ಹೆಲ್ತ್ ವೈಸು, ಎಲ್ಲದರಲ್ಲೂ ಇನ್ನೂ ಬೆಟರ್ ಆಗಕ್ಕೆ ಟ್ರೈ ಮಾಡಿ. ಬಟ್ ನನ್ನ ಸರಿ ಇಲ್ಲ, ಬೇರೆಯವ್ರು ಚೆನ್ನಾಗಿದೆ ಅನ್ನೋ ಮೈಂಡ್ ಸೆಟ್ ಬೇಡ. ಸೊ ಈ ಎರಡು ವಿಷಯಗಳನ್ನು ಈ ವಾರ ತಿಳ್ಕೊಂಡು ಅಳವಡಿಸ್ಕೊಳ್ಳೋಣ. ಮುಂದಿನ ಭಾನುವಾರದವರೆಗೂ ನೆಕ್ಸ್ಟ್ ವೀಕ್ ಮತ್ತೆ ಕಮೆಂಟಲ್ಲಿ ಇದೆಲ್ಲ ಹೇಗೆ ಅನ್ನಿಸ್ತು ಅಂತ ನಾನು ನಿಮ್ಮ ಕಮೆಂಟ್ಸನ್ನು ಖಂಡಿತ ಐ ಬಿ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಮಾತಲ್ಲಿ ಹಂಚ್ಕೊಳ್ಳಿ, ರೈಟ್ ಅ ಲೆಟರ್ ಟು ಯುವರ್ ಸೆಲ್ಫ್ ಆ್ಯಂಡ್ ಬಿ ಇನ್ ಕಂಪ್ಲೀಟ್ ಸೆಲ್ಫ್ ಸೆಂಟರ್ಡ್ ಪೊಸಿಷನ್. ನಿಮ್ಮ ಜೊತೆಯಲ್ಲಿ ನಿಮ್ಮ ಕಾಂಪಿಟೇಷನ್ ಇರಲಿ, ಮತ್ತು ಎಲ್ಲರನ್ನ ನೋಡಿ ಇನ್ನೂ ಬ್ಲೆಸ್ ಮಾಡಿ, ಎಲ್ಲರ ಪೊಸಿಷನ್ನು ಕಂಡೀಷನ್ ನೋಡಿ ಬ್ಲೆಸ್ ಮಾಡಿ, ಹೇಗೆ ಇನ್ಸ್ಪಿರೇಷನ್ ತಗೋಬಹುದು ನಾನು ಅವರಿಂದ ಅನ್ನೋ ಆಟಿಟ್ಯೂಡ್ನ ಡೆವಲಪ್ ಮಾಡ್ಕೊಳ್ಳಿ, ದ್ಯಾನ್ ಬೀಯಿಂಗ್ ಸ್ಟ್ರೆಸ್ಡ್ ಅಬೌಟ್ ಸಮನ್ ಎಲ್ಸಸ್ ಪ್ರೋಗ್ರೆಸ್ ಆರ್ ಗ್ರೋತ್ ಆರ್ ವಾಟ್ ಎವರ್ ಪ್ರೊಜೆಕ್ಷನ್ ದಟ್ ದೇ ಡೂ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಾರ ಸಿಗ್ತೀನಿ, ಆದಷ್ಟು ಹೆಚ್ಚು ಹೆಚ್ಚು ಲೈವನ್ನು ಮಾಡ್ತೀನಿ. ಫಾಲೋವರ್ಸ್ ಇನ್ನೊಂಚೂರು ಜಾಸ್ತಿ ಆದರೆ 100K ಆಗುತ್ತೆ, ಅದೇನೋ ಒಂದು ಖುಷಿ ಅದು, 100K ಫಾಲೋವರ್ಸ್ ಅಂತ. ಸೊ ಅದನ್ನು ರೀಚ್ ಮಾಡೋಕ್ಕೆ ನೀವು ಎಲ್ಲರೂ ದಯವಿಟ್ಟು ಸಹಾಯ ಮಾಡಿ. ಮತ್ತೆ ಸಿಗ್ತೀನಿ, ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬಿಕಾಸ್ ಐ ವಿಲ್ ನೋ ವಾಟ್ ಅದರ್ ಟಾಪಿಕ್ಸ್ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ಇನ್ ದಿ ಅಪ್ಕಮಿಂಗ್ ಲೈವ್ ಶೋಸ್. ನಮಸ್ಕಾರ, ಹ್ಯಾಪಿ ಸಂಡೇ, ಆ್ಯಂಡ್ ಇನ್ನೇನು ಹಬ್ಬಗಳು ಬರ್ತಾ ಇದೆ, ಚೆನ್ನಾಗಿ ಸಂಭ್ರಮದಿಂದ ಆಚರಿಸಿ. ನಮಸ್ಕಾರ, ಥ್ಯಾಂಕ್ ಯು.